ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಸೂಲಗಿತ್ತಿ ನರಸಂಹ ಅವರು ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಇವರು, ಸೂಲಗಿತ್ತಿ ನರಸಮ್ಮ, ನಮ್ಮ ಪಾವಗಡದ ಭಾಗದವರು. ಅವರೀಗ ಮೃತಪಟ್ಟಿದ್ದಾರೆ. ಇವರಿಗೆ 98 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ನಮಗೆಲ್ಲ ಗೊತ್ತಿದ್ದ ಹಾಗೆಯೇ ಬಹಳ ದಿನಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು ನರಸಮ್ಮ ಅವರು. ಇತ್ತೀಚೆಗೆ ತಾನೇ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಅವರ ಸಾಧನೆ ಆ ಮಟ್ಟಿಗಿತ್ತು. ಹೆಸರೇ ಹೇಳದಂತೆ ಸೂಲಗಿತ್ತಿ ನರಸಮ್ಮ ಅವರ ಸಾಧನೆ. ಸುಮಾರು 15,000ಕ್ಕೂ ಹೆಚ್ಚಿನ ಈ ಡೆಲಿವರಿಯನ್ನು ಅವರು ಮಾಡಿಸಿದರು. ಅಂದರೆ ಏನು, ಅವರು ಯಾವುದೇ ರೀತಿಯಾಗಿಯೂ ತಜ್ಞನೂ ಅಲ್ಲ ಅಥವಾ ವೈದ್ಯಕೀಯವಾಗಿ ಅವರೇನು ಓದ್ಕೊಂಡೂ ಅಲ್ಲ. ಅವರು ಆ ಭಾಗದಲ್ಲಿ, ಅದರಲ್ಲೂ ಈ ತುಮಕೂರಿನ ಪಾವಗಡದ ಸುತ್ತಮುತ್ತಲ ಊರುಗಳಲ್ಲಿ ವೈದ್ಯಕೀಯ ಸೇವೆ ಇಲ್ಲದೇ ಇರುವಂಥ ಊರುಗಳು, ಅಂಥ ಊರುಗಳಲ್ಲೂ ಕೂಡ ಸುಮಾರು 15,000ಕ್ಕಿಂತಲೂ ಅಧಿಕ ಯಶಸ್ವಿ ಡೆಲಿವರಿಯನ್ನು ಮಾಡಿಸಿದಂತಹ ಒಂದು ಸಾಧನೆ ಸೂಲಗಿತ್ತಿ ನರಸಿಂಹ ಅವರದ್ದು. BGS ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದರು, ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ತುಮಕೂರಿನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅಂತಲೂ ಕೂಡ ಗೊತ್ತಾಗ್ತಾ ಇದೆ. ಮಹೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಮಹೇಶ್, ಬಹುಶಃ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರಲ್ವಾ, ಭಾಳ ದಿನಗಳಿಂದ ಅವರು ಅಡ್ಮಿಟ್ ಕೂಡ ಆಗಿದ್ರು, ಹಾಸ್ಪಿಟಲೈಸ್ ಆಗಿ ಚಿಕಿತ್ಸೆ ಪಡಿತಾ ಇದ್ರು ಅನ್ನೋದೆಲ್ಲ ಗೊತ್ತಾಗ್ತಾ ಇತ್ತು. ಈ ವಿಚಾರ ಯಾವಾಗ ಗೊತ್ತಾಯ್ತು ಮಹೇಶ್? ಹೌದು ಮಾಲತೇಶ್, ಖಂಡಿತ 2-3 ದಿನದಿಂದ ಕೂಡ ಇವರು ತುಮಕೂರಿನಲ್ಲೂ ಕೂಡ ಏನು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಏನು ಚಿಕಿತ್ಸೆ ಕೂಡ ಕೊಡ್ತಾ ಇದ್ರು. ಆದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ BGS ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಕೂಡ ಕೊಡ್ತಾ ಇದ್ರು. ಆದ್ರೆ ಏನು ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಅಲ್ಲಿ ಬರುತ್ತೆ. ಆದ್ರೆ ಇವತ್ತು ಏನು ವಯಸ್ಸು ಸಹಜ ಕಾಯಿಲೆಯಿಂದ ಬಳಲ್ತಿದ್ದ ನರಸಮ್ಮರ್ ಅವರು ಈಗ ಮಧ್ಯಾಹ್ನ 3 ಗಂಟೆಗೆ ನಿಧನ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಇವರು ಪದ್ಮಶ್ರೀ ಪ್ರಶಸ್ತಿ ಕೂಡ ಪಡೆದಿರುವಂತದ್ದು. ಇನ್ನು 15,000 ಅಧಿಕ ಏನು ಹಳ್ಳಿಗಳಲ್ಲಿ 15,000 ಅಧಿಕ ಡಿಲಿವರಿಗಳನ್ನ ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಇರುವಂತದ್ದು. ಇನ್ನು 98 ವರ್ಷ ವಯಸ್ಸಾಗಿತ್ತು. ಇವತ್ತು ಬೆಂಗಳೂರಿನಲ್ಲಿ ನಿಧನ ಹೊಂದಿರುವಂತದ್ದು. ಇನ್ನು ನಾಳೆ ತುಮಕೂರಿನಲ್ಲಿ ಅಂತ್ಯಕ್ರಿಯೆ ಕೂಡ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಇನ್ನು ಇವತ್ತು ರಾತ್ರಿಗೆ ಏನು ಮೃತದೇಹ ತುಮಕೂರಿಗೆ ಬರುತ್ತೆ. ಮತ್ತೆ ಜಿಲ್ಲಾಡಳಿತದಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೀತದೆ ಅಂತ ಹೇಳಿ ಮಾಹಿತಿ ಇರುವಂತದ್ದು. ಆದ್ರೆ ಎಲ್ಲಿ ನಡೆಯುತ್ತೆ ಮತ್ತೆ ಯಾವ ರುದ್ರಭೂಮಿಯಲ್ಲಿ ನಡೀತಂತ ಇನ್ನಷ್ಟೇ ಮಾಹಿತಿ ಲಭ್ಯವಿರಬೇಕಾಯ್ತು ಮಾಲತೇಶ್. ಓಕೆ ಓಕೆ, ಥ್ಯಾಂಕ್ ಯು ಮಹೇಶ್.